ಶ್ರೀಮತ್ ನಮಃ. ಕನ್ನಡ ಲೈಫ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸುಲಭ. ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮಂತ್ರಶಾಸ್ತ್ರದಲ್ಲಿ ನಮ್ಮ ಮಹಿಳೆಯರಿಗೆ ಅಂತಾನೆ ಕೆಲ ವಿಶೇಷವಾದ ಮಂತ್ರವಿದೆ, ಅದರ ಬಗ್ಗೆ ಇವತ್ತು ನಾವು ತಿಳಿಯೋಣ. ಮಹಿಳೆಯರಿಗೆ ತುಂಬಾ ಸಮಸ್ಯೆಗಳು ಬಂದಾಗ ನೀವು ಈ ಮಂತ್ರವನ್ನು ಪಠಿಸಿದ್ರೆ ಇಷ್ಟೇ ಸಮಸ್ಯೆಗಳಿದ್ರೂ ಅದರಿಂದ ತುಂಬಾ ಬೇಗನೆ ನೀವು ಹೊರ ಬರಬಹುದು. ರಾಧಾಶಕ್ತಿ ಪ್ರಾಣಶಕ್ತಿ ಅಂತ ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ರಾಧಾದೇವಿ ಮಹಿಳೆಯರಲ್ಲಿ ಒಂದು ರೀತಿಯಾಗಿ ಪ್ರಾಣಶಕ್ತಿಯನ್ನು ಉತ್ತೇಜಿಸ್ತಾರೆ. ಆ ಪ್ರಾಣಶಕ್ತಿಯಿಂದ ಏನಾಗುತ್ತೆ ಅಂದ್ರೆ ಮಹಿಳೆಯರಿಗೆ ಏನ್ ಅಂದ್ಕೊಂಡ್ರೆ ಅದು ನೆರವೇರುತ್ತೆ. ಅಂತಹ ಶಕ್ತಿ ರಾಧಾ ಮಾತೆ ನಮ್ಗೆ ನೀಡಿದ್ದಾರೆ. ರಾಧಾ ಮಾತೆ ಅನುಗ್ರಹ ಇಲ್ಲದಿದ್ರೆ ಆ ಕೃಷ್ಣ ಭಗವಂತನು ಸಹ ತನ್ನ ಭಕ್ತರಿಗೆ ವರವನ್ನ ನೀಡೋದಿಲ್ಲ, ಅನುಗ್ರಹವನ್ನ ನೀಡೋದು. ಆದ್ರಿಂದ ನೀವು ಆ ರಾಧಾ ಮಂತ್ರವನ್ನ ಪಠಿಸ್ತಾ ಬರೋದ್ರಿಂದ ಆ ರಾಧಾ ಕೃಷ್ಣ ಇಬ್ಬರ ಅನುಗ್ರಹ ಸಹ ನಿಮ್ಗೆ ದೊರೆಯುತ್ತೆ. ಈಗ ಆ ಮಂತ್ರ ಯಾವುದು, ಅದನ್ನ ಹೇಗೆ ನಾವು ಪಠಿಸ್ಬೇಕು, ಹೇಗೆ ಪೂಜೆ ಮಾಡ್ಬೇಕು ಅಂತ ನಾವು ಕ್ಲಿಯರ್ ಆಗಿ ತಿಳಿಯೋಣ. ಮೊದ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ರಾಧಾ ಕೃಷ್ಣರ ಫೋಟೋವನ್ನ ಇಟ್ಕೊಬೇಕಾಗತ್ತೆ. ಕೃಷ್ಣನ್ಗೆ ತುಳಸಿ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ, ಇದು ನಮ್ಮೆಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಆದ್ರಿಂದ ನೀವು ರಾಧಾ ಕೃಷ್ಣ ಇಬ್ರಿಗೂ ಸಹ ನೀವು ತುಳಸಿ ದಳದಿಂದ ನೀವು ಅರ್ಚನೆ ಮಾಡ್ತಾ ಬರ್ಬೇಕು. ಈ ತರ ಅರ್ಚನೆ ಮಾಡ್ಬೇಕಾದ್ರೆ ಒಂದು ವಿಶೇಷವಾದ ಮಂತ್ರ ಇದೆ ಅಂತ ಹೇಳದ್ನಲ್ಲ, ಅದನ್ನ ನೀವು ಹೇಳ್ಕೊಬೇಕಾಗತ್ತೆ. ಈಗ ಆ ಮಂತ್ರ ಯಾವುದು ಅಂತ ಈಗ ನಾವು ನೋಡೋಣ. ಆ ಮಂತ್ರ ಏನಂದ್ರೆ ಓಂ ಹೀಂ ಶ್ರೀಂ ರಾಧಯೇ ಸ್ವಾಹ ಇದೆ ಆ ಮಂತ್ರ. ನಾನು ಮತ್ತೊಂದ್ಸಲ ಹೇಳ್ತೀನಿ, ಓಂ ಹೀ ಶ್ರೀ ರಾಧಯೇ ಸ್ವಾಹ. ಇದನ್ನ ನೀವು ಪ್ರತಿದಿನ 21 ಬಾರಿ ಹೇಳ್ಕೊಂತ ನೀವು ತುಳಸಿ ದಳವನ್ನ ರಾಧಾ ಕೃಷ್ಣನಿಗೆ ಅರ್ಪಿಸ್ತಾ ನೀವು ಪೂಜೆ ಮಾಡಿದ್ರೆ ನಿಮ್ಗಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ. ಹಾಗೇನೆ ಪ್ರಾಣಶಕ್ತಿ ಸಹ ನಿಮ್ಮನ್ನ ಉತ್ತೇಜನ ಆಗುವಂತೆ ಮಾಡಿಬಿಟ್ಟು ನೀವು ಅಂದ್ಕೊಂಡ ಕೆಲಸ ಎಲ್ಲ ಪೂರ್ತಿ ಆಗುವಂತೆ ಆ ರಾಧಾ ಕೃಷ್ಣರು ಮಾಡ್ತಾರೆ. ಹಾಗೆ ಇವತ್ತು ನಾನು ಇನ್ನೊಂದ್ ಮಂತ್ರದ ಬಗ್ಗೆ ಸಹ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಸರ್ಪದೋಷ ಇರುತ್ತೆ, ಹಾಗೇನೆ ಕೆಲವ್ರಿಗೆ ಇನ್ನು ಕುಜದೋಷ ಇರುತ್ತೆ. ಇವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಮದ್ವೆ ಮಾತ್ರ ಆಗ್ತಾ ಇರಲ್ಲ. ಇಂಥವ್ರು ಮಂಗಳ ಚಂಡಿಕೆ ದೇವಿಯನ್ನ ಪೂಜಿಸಿದ್ರೆ ತುಂಬಾ ಬೇಗನೆ ದೋಷಗಳಿಂದ ಮುಕ್ತಿ ಹೊಂದಬಹುದು. ಈ ಮಂಗಳ ಚಂಡಿಕೆ ಸಂಬಂಧಿಸಿದಂತೆ ಒಂದ್ ಮಂತ್ರ ಇದೆ, ಇದನ್ನ ನೀವು ಪಠಿಸ್ತಾ ಬರೋದ್ರಿಂದ ತುಂಬಾ ಬೇಗನೆ ನಿಮ್ ದೋಷಗಳಿಂದ ಎಲ್ಲ ಮುಕ್ತಿ ಹೊಂದಬಹುದು. ಈ ಮಂತ್ರ ಇದೆಯಲ್ಲ, ಇದು ಸಹ ಮಹಿಳೆಯರಿಗೆ ಅಂತಾನೆ ಹೇಳಿರೋ ಒಂದು ವಿಶೇಷವಾದ ಮಂತ್ರ. ಈಗ ಆ ಮಂತ್ರದ ಬಗ್ಗೆ ನಾವು ತಿಳಿಯೋಣ. ಓಂ ಹೀಂ ಶ್ರೀಂ ಕ್ಲೀಂ ಸರ್ವ ಪೂಜೆ ದೇವಿ ಮಂಗಳ ಚಂಡಿಕೆ ಹೂಂ ಫಟ್ ಸ್ವಾಹ ಅಂತ ಇದೆ ಆ ಮಂತ್ರ. ನಾನು ಮತ್ತೊಂದ್ಸಲ ಹೇಳ್ತೇನೆ, ಓಂ ಹೀಂ ಶ್ರೀಂ ಕ್ಲೀಂ ಸರ್ವ ಪೂಜೆ ದೇವಿ ಮಂಗಳ ಚಂಡಿಕೆ ಹೂಂ ಫಟ್ ಸ್ವಾಹ ಅಂತ. ಇದನ್ನ ನೀವು ಪ್ರತಿದಿನ ಹೇಳ್ಕೊಬೇಕಾಗತ್ತೆ. ಈ ತರ ಈ ಚಂಡಿಕಾ ದೇವಿ ಮಂತ್ರವನ್ನ ಪ್ರತಿದಿನ ಪಠಿಸಲು ಆಗಲ್ಲ 21 ಬಾರಿ ಅನ್ನೋರು ಪ್ರತಿ ಮಂಗಳವಾರ ನೀವು ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, 3 ಸಂಧ್ಯಾದಲ್ಲಿ ಈ ಮಂತ್ರವನ್ನ 108 ಬಾರಿ ನೀವು ಹೇಳ್ಕೊಬೇಕಾಗತ್ತೆ. ಇವತ್ ನಾನು ಹಂಚ್ಕೊಂಡ ಈ ಮಾಹಿತಿ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂತ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ.